ನಮಸ್ಕಾರ ಸ್ನೇಹಿತರೆ, ನಾನು ಸ್ವಪ್ನ ಸ್ವಾಗತಿಸುತ್ತೇನೆ ನಿಮ್ಮ ಮೆಚ್ಚಿನ ಚಾನೆಲ್ಗೆ. ನಾವೀಗ ಮನಸ್ಸು, ಸಂಬಂಧಗಳು, ಆತ್ಮಸ್ನೇಹ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಇವತ್ತು ನಾವು ಸಬ್ಸ್ಕ್ರೈಬರ್ಸ್ ಅವರ ಪ್ರಶ್ನೆಗೆ ಉತ್ತರ ಕೊಡೋಣ. ಹೆಂಡತಿಗೆ ಮುಟ್ಟು ಆದಾಗ ಗಂಡನಿಗೆ ಸೆಕ್ಸ್ ಆಸೆ ಇದ್ದರೆ ಏನು ಮಾಡಬೇಕು? ಇದು ತುಂಬಾ ಸೂಕ್ಷ್ಮ ಮತ್ತು ಮಹತ್ವದ ವಿಷಯ, ಆದ್ದರಿಂದ ವಿವರವಾಗಿ ಮಾತನಾಡೋಣ. ಸ್ನೇಹಿತರೆ, ಮೊದಲು ತಿಳಿಯಬೇಕಾದುದು ಏನೆಂದರೆ, ಹೆಂಡತಿಗೆ ಮುಟ್ಟು ಎಂಬುದು ಸ್ವಾಭಾವಿಕ ಪ್ರಕ್ರಿಯೆ. ಇದು ಮಾನಸಿಕ ಮತ್ತು ದೈಹಿಕ ಆಯಾಸವನ್ನು ತರಬಹುದು. ಇಂತಹ ಸಮಯದಲ್ಲಿ ಹೆಂಡತಿ ಅಸಹಜತೆಯಿಂದ ಕಮ್ಮಿಯಾಗಿರುತ್ತಾಳೆ. ಈ ವೇಳೆ ಸಂಬಂಧಕ್ಕೆ ಬದಲಾದ ಮತ್ತು ಸಮರ್ಪಕ ರೀತಿಯ ಪ್ರಾಧಾನ್ಯತೆ ನೀಡುವುದು ಬಹಳ ಮುಖ್ಯ. ಯಾವಾಗ ಸುಳ್ಳು ಮಾತು ಹೇಳಬೇಡಿ. ಮುಟ್ಟಿನ ಸಮಯದಲ್ಲಿ ಹೆಂಡತಿಯ ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಸ್ವಲ್ಪ ಬೇರೆ ಇರುತ್ತದೆ. ಆಕೆಗೆ ವಿಶ್ರಾಂತಿ, ಸಹನೆ ಮತ್ತು ಆರಾಮ ಹೆಚ್ಚು ಬೇಕಾಗಿರಬಹುದು. ಗಂಡನಾಗಿ ನೀವು ಆಕೆಯ ಮೈ ಮಾನಸಿಕ ಸಮಾನತೆಯ ಮೇಲೆ ಹೆಚ್ಚು ಒತ್ತಡ ಹಾಕಬಾರದು. ಸಹಾನುಭೂತಿಯಿಂದ ಮತ್ತು ಗಾಢವಾಗಿ ಸಂಬಂಧಿಸಿದಂತೆ ಮಾತನಾಡಿ. ಆಕೆಯ ಸಾಮಾನ್ಯ ಸ್ಥಿತಿಯಲ್ಲಿ ಮರಳಿ ಬರುವಂತೆ ಸಹಾಯ ಮಾಡಿ. ಬದಲಾವಣೆ ಸಾಧ್ಯತೆ. ಮುಟ್ಟಿನ ಸಮಯದಲ್ಲಿ ಬಹಳ ಜನ ಸಾಮಾನ್ಯವಾಗಿ ಶಾರೀರಿಕ ಸಂಬಂಧವನ್ನು ಬೇಗಬೇಗನೆ ಮಾಡೋದು ತಪ್ಪು ಎಂದೆತ್ತುತ್ತಾರೆ. ಆದರೆ ಪ್ರತಿ ವ್ಯಕ್ತಿಯ ದೇಹ ಮತ್ತು ಅನುಭವ ಬೇರೆ ಇದ್ದ ಕಾರಣ ಕೆಲವು ಜನರಿಗೆ ಸುಲಭ ಅಥವಾ ಒಳ್ಳೆಯ ಅನುಭವವು ಇರಬಹುದು. ಆದ್ದರಿಂದ ಇದು ಶ್ರೇಣೀಕರಿಸಬಾರದು. ಆಲ್ಟರ್ನೇಟಿವ್ ಆಯ್ಕೆಗಳು. ಈ ಸಂದರ್ಭದಲ್ಲಿ ಪಾರಸ್ಪರಿಕ ಗೌರವದಿಂದ ಬದಲಿ ಮಾರ್ಗಗಳನ್ನು ಸಂಶೋಧಿಸಬಹುದು. ಉದಾಹರಣೆಗೆ, ಭಾವನಾತ್ಮಕ ಬೆಂಬಲ, ಸ್ನೇಹಿತೆಯಾಗಿ ಮಾತನಾಡುವ ಅಥವಾ ಪರಸ್ಪರ ಶ್ರೇಣಿಯ ಪ್ರೀತಿಯ ವಿನಿಮಯದ ಕ್ರಮಗಳು ಸಿದ್ಧಪಡಿಸಬಹುದು. ಎಲ್ಲಕ್ಕಿಂತ ಮುಖ್ಯ, ಪ್ರತಿ ಸಂಬಂಧದಲ್ಲಿ ಸ್ಪಷ್ಟ ಸಂವಹನ ಬಹಳ ಮುಖ್ಯ. ಗಂಡ ಹೆಂಡತಿ ತಮ್ಮ ಅಗತ್ಯಗಳು ಮತ್ತು ಮನೋಭಾವಗಳನ್ನು ತೆರೆಯಾಗಿ ಹಂಚಿಕೊಂಡಾಗ ಈ ತಾರ್ಕಿಕ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಹುದು. ಸ್ನೇಹಿತರೆ, ಈ ಪ್ರಶ್ನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಹಂಚಿಕೊಳ್ಳಲು ಬಯಸಿದ ಯಾವುದೇ ಅನುಭವವಿದೆ? ಕಾಮೆಂಟ್ ಮಾಡಿ. ಮನಸ್ಸಿನ ಸಂಬಂಧಗಳ ಮತ್ತು ಆತ್ಮಸ್ನೇಹದ ಬಗ್ಗೆ ಇನ್ನಷ್ಟು ವಿಚಾರಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂಬರುವ ವಿಡಿಯೋಗಳಲ್ಲಿ ಮತ್ತಷ್ಟು ಚರ್ಚೆ ಮಾಡುವುದಾಗಿ. ಧನ್ಯವಾದಗಳು. ದಯವಿಟ್ಟು ಆರೋಗ್ಯವಂತವಾಗಿ ಇರಿ, ಮನಸ್ಸು ಹರ್ಷವಾಗಿ ಇರಿ.